भजने पूपन भजने जान कुछ के जानते ಒಂದಷ್ಟು ಸಮಯದಿಂದ ಕೊಲೆಯಂತಹ ಭಯಾನಕ ಘಟನೆಗಳು ನಡೆಯದೆ ಒಂದಷ್ಟು ನೆಮ್ಮದಿಯಿಂದ ಇದ್ದ ಜನತೆ ಮತ್ತೆ ಭಯಭೀತಗೊಳ್ಳುವಂತಹ ಘಟನೆಯೊಂದು ನಡೆದು ಹೋಗಿದೆ. ಕೇವಲ ಮಾತಿನಲ್ಲೇ ಬಗೆಹರಿಸಬಹುದಾಗಿದ್ದ ಮುಗಿದು ಹೋಗಬಹುದಾಗಿದ್ದ ದಾರಿಯ ವಿವಾದವೊಂದು ಪ್ರಗತಿಪರ ಕೃಷಿಕನನ್ನ ದಾರುಣವಾಗಿ ಬಲಿಪಡೆದುಕೊಂಡಿದೆ. ಘಟನೆಯ ಭೀಕರತೆಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ದಿಗ್ಭ್ರಮೆಗೊಂಡಿದೆ. ಈ ಘಟನೆ ನಡೆದಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಗೋಳಿತೊಟ್ಟು ಸಮೀಪದ ಆಲಂತಾಯ ಗ್ರಾಮದ ಪೆರ್ಲ ಎಂಬಲ್ಲಿ. ಇಲ್ಲಿನ ನಿವಾಸಿ ವೆಂಕಪ್ಪ ಗೌಡ ಮತ್ತು ದೇಜಮ್ಮ ದಂಪತಿಯ ಪುತ್ರ ಸುಮಾರು 49 ವರ್ಷ ಪ್ರಾಯದ ರಮೇಶ ಗೌಡ ಎಂಬವರು ತನ್ನ ದೂರದ ಸಂಬಂಧಿಯಿಂದಲೇ ಭೀಕರವಾಗಿ ಹತ್ಯೆಗೈಯಲ್ಪಟ್ಟವರು. ರಮೇಶ ಗೌಡ ಅವರ ಮನೆ ಸಮೀಪದಲ್ಲೇ ಇರುವ ದೂರದ ಸಂಬಂಧಿಯೂ ಆಗಿರುವ ಪೆರ್ಲದ ಕಲ್ಲಂಡದ ಹರೀಶ ಹಾಗೂ ಇನ್ನಿಬ್ಬರು ಸೇರಿ ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ರಮೇಶ ಗೌಡ ಅವರನ್ನು ಕತ್ತಿಯಿಂದ ಕೊಚ್ಚಿ ಕೊಲೆಗೈದ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ತಲ್ಲಣಗೊಳ್ಳುವಂತೆ ನಡೆದಿರುವ ಈ ಘಟನೆಗೆ ಕಾರಣವಾಗಿರೋದು ಕೇವಲ ಸಣ್ಣ ದಾರಿಯ ವಿಚಾರ ಎನ್ನುವುದು ದುರಂತ. ಇದೀಗ ಮೃತಪಟ್ಟಿರುವ ರಮೇಶ ಗೌಡರ ಮನೆಯ ಬಳಿ ಕೊಲೆಗೈದಿರುವ ಹರೀಶನಿಗೆ ಸೇರಿದ ತೋಟ ಬಂದಿದ್ದು ಆ ತೋಟಕ್ಕೆ ರಮೇಶ ಗೌಡರ ಮನೆಯ ಬಳಿಯಿಂದ ಇರುವ ದಾರಿಯ ವಿಷಯಕ್ಕೆ ಸಂಬಂಧಿಸಿ ಇವರಿಬ್ಬರೊಳಗೆ ಪದೇ ಪದೇ ಜಗಳ ನಡೆಯುತ್ತಾ ಇತ್ತು. ನವೆಂಬರ್ 8 ರಂದು ಕೂಡ ಬೆಳಗ್ಗೆ ಜಗಳ ನಡೆದಿತ್ತು. ರಮೇಶ ಗೌಡರ ಜಾಗದಲ್ಲಿದ್ದ ಮರವೊಂದು ಗಾಳಿಗೆ ತುಂಡಾಗಿ ಹರೀಶನ ಜಾಗಕ್ಕೆ ಬಿದ್ದಿತ್ತು. ಈ ವಿಚಾರವು ವಾದ ವಿವಾದಕ್ಕೆ ಕಾರಣವಾಗಿತ್ತು. ಈ ವೇಳೆ ಹರೀಶ ರಮೇಶ ಅವರಿಗೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಎಂದು ಬೆದರಿಕೆ ಹಾಕಿದ್ದ ಅಂತ ತಿಳಿದು ಬಂದಿದೆ. ಮುಲ್ಪು ಕೊಂಚ ಚೂರು ಪಾತಿರಾತನು ಮೇಘಲಾಯಗಳ ಕೊಂಚ ಮರ ಕಡತನ ವಿಷಯ ಆಯಿತು. ಮರ ಬೂರ್ನ ಕಡಪನಾಗ ವಿಷಯ ಆಯಿತು. ಚೂರು ಪಾತಿರಾತನ ಅತ್ತೆ ಅದಕ್ಕೆ ದಾಳತ್ತಿ ನಾನು ತೀಡಾಯಂದೆ ತೀಡಾಯ ನಾನು ಬೆಡಿಕೊಂಡು ಪೋಯ್ ಗುಂಡು ವಾಡಂದು ಬಿಡ ನಿಕ್ಕಿದ್ದು ಅಂಚ ಇಲ್ಲಿ ತಿಂಬಿ ಗೋಳಿ ತೊಟ್ಟು ಓದು ಉಬಾರ್ ಓದು ಅತ್ತೆ ಶಾಲೆಗೆ ಹೈಸ್ಕೂಲು ಅಂತ ಓದು ಅತ್ತೆ ಓದು ಹತ್ತದು ಇಲ್ಲಿತ್ತೆ ಭಜನೆಗೆ ಪೂಪನೆ ಭಜನೆಗೆ ಏಪಲ್ ಭಜನೆ ಉಂಟು ಶುಕ್ರ ಶುಕ್ರವಾರ ದೇವಸ್ಥಾನ ಉಂಟು ಇಂಬಿ ಇಂಬಿ ಆಯ್ತಾ ಅಧ್ಯಕ್ಷ ಭಜನೆ ಸರ್ ಅಂತ ಫೋನಾಗ ಅಂಬಿ ಕಾಸು ಕಡ್ತಾನ ಹರಿಶ ಅನ್ಬಿ ಆಯ್ತಾ ಇಂದು ಖಾಲಿ ಮರ ಬೂರ್ನೆ ಕಾತು ನಿಕ್ಲೆ ಬೇತಾಯ್ತಾನೆ ಕಾಂಪ್ಲಿಕೇಶನ್ ಉಂಟು ಮಾರ್ಗದ ಮಾರ್ಗ ಆಯ್ನ ಜಾಗ ಹಂಚಿ ಹೆಂಗ ಜಾಗ ಹಂಚಿ ಆಗಲಿ ಜಾಗ ಉಂಟು ಆಯ್ಕೆ ಪಾರಾಗಿ ಜಾಗ ಮಾರ್ಗ ಹೊರಡುದು ಎಂಗ್ಲ ಕುರ್ಪು ಜಂಡಿತ್ತು ಎಂಕ್ಲ ಜಾಗ ಉಂಟು ಸಾಧಿ ಉಂಟು ಆಯ್ಕೆ ಪಾರ ಓಕೆ ಮತ್ತೆ 45 ವರ್ಷದ ಸ್ವಲ್ಪ ಜಾಗ ಆಗಲೇ ಉಂಟು 45-5 ವರ್ಷ ಉಂಟು ಜಾಗ ಇಪ್ಪಣ ಆಯ್ಕೆ ನಡೆದೂ ಇದು ಬೆಳ್ಳ ತೊಗೊಂತಾರೆ ಈತ ನಡ ಇತ್ತೆ ಮಾರ್ಗ ಬಿ ಎಂ ಬಿ ಗೆಣ್ಣು ಮಗಿ ಮೀತೆ ಈಗ ಕೊಲೆ ಮಾಡ್ತಾನೆ ಮಾರ್ಗ ಗೆಣ್ಣು ಓಕೆ 5 ವರ್ಷದ ದುಂಬು ಜಾಗ ಉಂಟಾಗಲಿ ಸ್ವಲ್ಪ ಅಂದರೆ ಹಿಂಗೆ ಈಗಡುಗೆಣ್ಣ ಶುರು ಮಾಡ್ತಾನೆ ಮರ ಆಯ್ನ ರಬ್ಬರ್ ತೊಟ್ಟು ಎಂಕಲ್ನ ಗಾಳಿಗೆ ಪುರಿದು ಕೂರ್ತಾನೆ ಮರ ಓಕೆ ಏಕೇಶಿದ ಮರ ಆಯ್ನ ಕಡಪೇರ ಹೊತ್ತೆ ಕಡಪೇರವನ್ನಾಗ ಬಿ ಬೂತೈಕು ಕಡ್ಪಡಿ ಜೊಂಡಿ ಅಂತ ನಾನು ಅಲ್ಲಿ ಪಾತೇರ ಉಂಟು ಮತ್ತೆ ಇಲ್ಲ ಮೇನ್ ಎಂಕಲ್ ಇಲ್ಲ ಲೇದಾತು ಮೇನ್ ಇಲ್ಲ ಅಡಿದಾನ ಆಯಲ ಪೋಯಿ ಆಯಲ ಹಿಂಚಿ ಬರ್ತೀವಿ ಮಧ್ಯಾಹ್ನ ಆಗಿ ಬಾತನ ಪಾತೇರ ಅಲ್ಲಿ ಅಂದು 7 ಗಂಟೆ ಮುಲ್ಪ ಕಡ್ತು ನಂಬಿ ಅಂದು ಆಯ್ನ ಇಲ್ಲಡಿಗೆ ಚಿತ್ತ ಇಲ್ಲಿ ಉಂಡಾಗಲ್ಲ ಇಲ್ಲಡೆ ಒಬ್ಬ ಮಾರು ರೋಡ್ ಉಂದು ಎಂಕ ರೆಡ್ಡಿ ಜನ ಜೋಕುಳಿತೆ ಒಂಜಿ ಪೊಣ್ಣಲ್ಲ ಜಾನಲ್ಲ ಅಂಬಿ ತೀರು ಹೋಯ್ನ ಇಲ್ಲ ಒಂಜಿ ಪೊಣ್ಣನ್ ಕೊರ್ತೆ ಮದ್ವೆ ಮಾಡ್ತದೆ ಬೇರೆ ಗೆದ್ದ ಜನ ಜೋಕುಳು ರೆಡ್ಡಿ ಜನ ಜೋಕುಳು ರೆಡ್ಡಿ ಜನ ಜೋಕುಳು ರೆಡ್ಡಿ ಜನ ಜೋಕುಳು ದಾದ ಮಂತ್ ಒಂದೇ ಐವರಿ 10ನೇ ಕ್ಲಾಸ್ ಶಾಲೆ ಒಂದಿಲ್ಲ ಉಬಾರ್ಗೆ ಕೊರ್ತೆ 7ನೇ ಕ್ಲಾಸ್ ಶಾಂತಿನಗರ ಶಾಲೆಗೆ ಬಂದಿಲ್ಲ ನಿಖಿಲ್ ರೆಡ್ಡಿ ಜನ ಪ್ರಾಯದಾಗಲೇ ಪ್ರಾಯದಾಗಲೇ ಎಂಕಲ್ ಬರ ಬೇರು ಬೇರು ನಿಖಿಲ್ ಇಲ್ಲದ ಆಧಾರ ಆದಿತ್ಯ ಆಧಾರ ಕಂಬ ಇನ್ನ ಹರೀಶ್ ನಿಖಿಲ್ ನಡೆ ಬರ್ತನ ಒಬ್ಬನ ಇತ್ತಾನೆ ಇದ್ದಾನೆ ಇಂಗ್ಲೀಷ್ ಸರಿಜ್ಜಿ ತುಂಬರ ಇಂತೇಳಿ ಇಷ್ಟೆ ಒಂಜೂರು ಸೋದಕ್ಕೆ ಸರಿಜ್ಜಿ ದೂರೋಡ ಸಂಬಂಧ ಮುಟ್ಟ ಸಂಬಂಧ ಇತ್ತು ದೂರದಂಡ ನನ್ನ ಅಪ್ಪನ ಕುಟುಂಬ ಅಪ್ಪನ ಮುತ್ಕೊಳ್ತಾನೆ ನನ್ನ ಅಪ್ಪನ ಇಲ್ಲದ ಇಲ್ಲದ ಇನ್ನೊಂದು ಇಲ್ಲಿ ಉಂಟು ಇಲ್ಲದ ಇಲ್ಲದ್ಕೊಳ್ತಾನೆ ನನ್ನ ಅಪ್ಪನ ಮನೆ ಆಗ್ತಾನೆ ಆಕಲ ಆಗಲೇ ಸಂಬಂಧ ಆಗಿರ್ತದೆ ಒಂಚೂರು ಇಂಗ್ಲೀಷ್ ಸಂಬಂಧ ಆಯ್ತು ಪೊಲೀಸ್ ಆಗಲಿಕ್ಕೆ ಆಕಲಿಕ್ಕೆ ಏನೇ ಉತ್ತರ ಕೊಡ್ಪೇನೆ ಆಕಲಿಕ್ಕೆ ಏನೇ ತಕ್ಕ ಶಿಕ್ಷೆ ಹೊಡೆಯೋದು ಐ ಬರಿಯರ್ ಬರಲಿ ನಾನು ಐ ಬರ್ತೀನಿ ನಾನು ಡೇಂಜರಿ
ಬೆದರಿಕೆ ಜೋಕ್ಲಿ ಮೇಲೆ ಬೆದರಿಕೆ ಉಂಟು. ಜೋಕ್ಲಿ ಅಂತ ಜೋಕ್ಲಿ ಬುಡ ಕೊಂಚಮ್ ಬುಡ ಶಾಲೆ ಉಣ ಅಡ್ಡಗಟ್ಟನು ಅದ ಮೇಲೆ ತೊಂದರೆ ಕಟ್ಟದಿರೋ ತುಂಬು. ಹ್ಞೂ, ವಾಳು ಪಾಪಡು ಕುಳ್ಳ ಪಾಪಡು ಕಾದು ಕುಳ್ಳ ಪಾಪಡು ಬಣ್ಣಾಗ ದಾನ್ಲ ಪಾತಿರ್ನು ಜೋಕ್ಲಿಟ ಸುಮಾರು ಸಮಯ ತಿಂಚುಂಟು. ನೀನು ನಿಕ್ಕು ಗುಂಡು ಪಡೆದೇ ಬಿಡ ಎಣ್ಣ ಸಿದ್ಧಾವನ ಬೆರಿಗೊಂಡು ನೀನು ಗುಂಡು ಪಡೆದು ಕೇರಂದೆ ಬಿಡ ಅಂತ. ಏ ಆಯ್ನ ಅಮ್ಮ ಇತ್ತದ್ವಿ ಒಟ್ಟಿಗೆ ಆಯ್ನ ಅಮ್ಮ ಒಟ್ಟಿ ಆಯ್ನ ಅಮ್ಮ ಅಪ್ಪ ಒಟ್ಟಿಗೆ ಅವ್ರ ಪೇರು ಗಲಾಟು ಬಣ್ಣಾಗ ಕತ್ತಿ ಹೋದಂತಿ. ಪುದರ್ ಪುರಂದರ ಗೌಡ ಅಂದು ಹರಿಯಣ ಹರಿಯಣ ಅಲ್ಲ ಅಪ್ಪೇನ ಕೂತಿಗೆ ಪುದರ್ ಒಣ್ಣಮ್ಮ ಅಂದು ಒಣ್ಣಮ್ಮ ಅಂದು ಎಣ್ಣ ಮಾಡಿನಾಗ ಎಬ್ಬೂರ್ತಿ ಹೋಗುತ್ತು ಏನು ನೆಲ ಅನ್ನ ನಡಪರ ಬಚ್ಚಿ ಎಣ್ಣ ಮರ್ಮಾಲು ದುಂಬು ಬೆಳಿತಾವತ್ತಾಳು ಮರ್ಮಾಲು ಪಂಚಾಯತ್ ಎಂಕ್ಲ ಜಾಗಡೆ ಆಯ್ನ ಪೈಪ್ ಕೂತುಂಡು ನೀರು ಪೂಪ್ ನಾಡಿದ್ವಿ 30 ಬೂರ್ತ ನೀರು ಆಡಿ ಬೂಡ ತೋಟಕ್ಕೆ ಆಯ್ನ ಎಂಕ್ಲ ಜಾಗಡೆ ಆಯ್ನ ಗುಂಡಿ ಎತ್ತಿ ಪಾಡು ಪಂಡಿತ್ತು ಅಂಕಲ್ ಪಂಚಾಯತ್ ಕಂಪ್ಲೇಂಟ್ ಮಾಡ್ತದೆ ಅಲ್ಲಿ ಪಂಚಾಯತ್ ಆಯ್ನೆ ಕಂಪ್ಲೇಂಟ್ ಮಾಡ್ತಾನೆ ಪಂಚಾಯತ್ ಅಂಚೆ ಬರೋದು ಅಲ್ಲಿ ಗುಂಡಿ ಎತ್ತಿ ಪಾಡಿ ಪೈಪ್ನ ಅಡಿಕೆ ಪಾಡ್ದೆ ಮಣದಡಿಕ್ಕು ಅವು ಮುಲ್ಪ ಬಣ್ಣಕ್ಕೆ ಒಂದು ಅಡ್ಡಗಟ್ಟದ ಇತ್ತಾಯಿ ಆಯ್ನೆ ಇತ್ತೈ ಬೈಕ್ ಎಕ್ಸಿಡೆಂಟ್ ಆಯ್ನ ಅಲ್ಪಣೆ ಆಗಿಟ್ಟು ಅಂಕಲ್ ಅಟ್ಟ ಬರ ಅಮ್ಮೆಲ್ಲ ಮಗೆಲ್ಲ ಕೊಡುವಂತು ಏರಿಗೆ ಅಂಬಿಯಾಗೆ ನಮ್ಮಿಯಾಗಿ ಮಗಕ್ಕೆ ಮಗಕ್ಕೆಲ್ಲ ಅಂದು ಆಯ್ಕೆ ಏನು ಕಂಪ್ಲೇಂಟ್ ಕೊಡ್ತಿತ್ತೆ ಹೌದು. ಓಕೆ, ಪೊಲಿಟಿಷನ್ಗೆ ಪೊಲಿಟಿಷನ್ ಜಿಕ್ಕಿ ಆಕ್ಲಿಗೆ ಎಂಕ್ಲಿಗೆ ಜೋರು ಅಂತ ಆಗದಲ್ಲ ಅಂತೀರಿ ಆಯ್ನ ಪೋಲ ಅಂಟೀರಿ. ಏತು ವರ್ಷ ನಮ್ಮದು ಇಂದು ಒಂಜಿ ಜನವರಿ ತಿಂಗಳು ತಿಪ್ಪುಡು ಜನವರಿಯೋ ಫೆಬ್ರವರಿ ಹಣ್ಣು ಎಸೆ ಕೇಸು ಆಯ್ನ ಮಿತ್ತು ಸುಮಾರು ಕೇಸು ಉಂಟು ಅದೊಂದು ಆಯ್ನ ಮಿತ್ತು ಪೊನ್ನ ಕೇಸು ಉಂಟು ಸುಮಾರು ರಡ್ಡು ಮೂಜ ಅಣ್ಣ ಕೇಸು ಇತ್ತು ಪೋಸ್ಕೋ ಕಾಯ್ದದ ಉಲ ಐತಿ ಜೈಲ್ಟ್ ಒಂಜು ವರ್ಷ ಜೈಲ್ಟ್ ಜೈಲ್ ಸಿತ್ತಿ ಆಯ್ಕೆ ಮಸ್ತ್ ಎಡ್ಡೆ ಜೋಕ್ಲಿನ ಪುರ ಈ ಜೋಕ್ಲು ಓಲ್ಲ ಭಜನೆ ಪೋಪೇಜ್ಜು ಪಾಪ ಆಯನೇ ಪಂಡಿತ್ ಜೋಕ್ಲಿನ ಪುರ ಸೇರಿಸದ ಖರ್ಚಿಲ್ಲ ಸಾಧಾರಣ ಆಯನೇ ಮಂತ್ಲೆ ತಂದು ಒಪ್ಪೇದೆ ಜೋಕ್ಲಿನ ಮಾತ್ರ ಒಲ್ಪಡ ದುಡಿಲೆ ತಂದು ಒಪ್ಪೇದೆ ಭಜನೆ ಇನ್ಯಾರು ಭಜನೆಗೆ ಪೋಂದಿತ್ತು ಇನ್ನಿ ಮಂಡು ಆಕ್ಲಿಗೆ ಸೂತಿಗೆ ಇತ್ತನಿಗೆ ಭಜನೆ ಅಲ್ಲಿ ಬೇಟೆ ಆಕ್ಲಿಗೆ ಮನ್ಪಿರೋದು ಜೋಕ್ಲಿ ಪುರ ಸೇರ್ಪೇರೆ ಆಕ್ಲಿಗೆ ದಾನ ಪನ್ಯಾರ ಇತ್ತನಿಗೆ ಬಜ್ಜಿಲಿ ಪುರ ಕೊರ್ರ ಇತ್ತನಿಗೆ ಅಂಚೆನ್ ಪೋದು ಬರ್ಪೆ ಅಂದ್ ಪಂಡಿತ್ ಹೋಯ್ನಾಯಿಗೆ ಉಲಾಯಿ ಪಾಯರ್ ಆಪೇತಿ ಜಾಗ ಇದಾಯಿ ಪೋತು ಬಜ್ಜಿಲ್ ಕೊರ್ದು ಬರ್ಪೆ ಅಕ್ಕ ಬಜ್ಜಿಲ್ ಅವಳೆ ಉಂಡಿಗೆ ಪಂಡದು ಜೋಕ್ಲಿ ಬಣ್ಣ ಆಯ್ನ ಕ್ಯಾರ ಪಡಿತ್ತ ಜೋಕ್ಲ ಅತ್ತ ಪಂಡದ ಬರ್ಪೆ ಅಂದ್ ಬತ್ತಿಗೆ ಅತ್ತೆ ಆಧಾರ ಅಂದ್ರೆ ಅಪ್ಪಗಳು ಹುಷಾರಿದ್ದಿತ್ತಲ್ಲ ಇಂಚಿ ಪಾಕ್ಲ ಕಾರ್ಡ್ ಬೂರ್ದು ಆಕ್ಲ ಚೂರು ಪೆಟ್ಟ ಅದನ್ನು ಟ್ರ್ಯಾಕ್ ಫ್ರ್ಯಾಕ್ಚರ್ ಆತಂಡ್ರು ಅಮ್ಮಗಳ ಚೂರು ಬಿ ಪಿ ಜೋಕ್ಲಿ ಪಾಪ ಆಯ್ನ ಟ್ಯೂಷನ್ ಕಡಪಡ ಉಳ್ಳೆ ಮಲ್ಲಯ್ಯನ ಅಲಂಕಾರ ಬೂತು ಕತ್ ಬೈಯಳ್ಳೆ ತೊಂದು ಬರ್ಪಿ ಎಂಕ್ಲ ಕಲ್ಲು ಬಿಟ್ಟೆ ಇಡೀ ಫ್ಯಾಮಿಲಿಗೆ ಆಯ್ನೇ ಆಧಾರ ಪೋಪ್ನಲ್ಲಿ ಆಡು ವ್ಯವಹಾರ ಟವಾಡು ಆಯ್ತು ನಡಪ್ಪನಿಟ್ಲು ಮತ್ತೆ ಅಪ್ಪಗ ಹುಷಾರಿದ್ದು ಜನ ಹಿಡಿದು ಬುಕ್ ಆಯ್ಕೆ ತುಂಬ ಅಪ್ಪ ಅಮ್ಮ ಅಂತೊಂದು ಪೂರ ಇತ್ತೀರಿ ಅಕ್ಲಿನ ಗುರ್ತು ಉಂಡು ಬಂಡ ಅಕ್ಲಿಗೆ ಅಲ್ಪ ಬೇತೆ ಇಲ್ಲಿಡಿಪ್ಪು ನಾನು ಎಂಕ್ಲಿ ಅಕ್ಲಿ ದುಂಬಿಡ್ದೆ ಕಾಂಟ್ಯಾಕ್ಟ್ ಕಮ್ಮಿ ಎಂಕ್ಲಿ ಮುಕ್ಕಲು ಏರ್ನ ದಿಕ್ಕಲಂತೆ ಪೋಪ್ನ ಕಡಿಮೆ ಹಿಂಜ ಹಚ್ಚೋಣ ಇಜ್ಜಿಂಕ್ಲ ಲೆಕ್ಕೋದಾನೆ ಫಂಕ್ಷನ್ ಪೋಪ್ನೆ ಬರ್ಪನೆ ಅಕ್ಲಿಗೆ ಬಂಡ ದುಂಬಿಡ್ದೆ ಕ್ರಿಮಿನಲ್ ಮೈಂಡ್ ಬಂಡ ಅಕ್ಲು ಆಯನ ಅಪ್ಪ ಆಯ ಅಪ್ಪನೇ ಕೆರ್ತನ ಅಕ್ಲಿ ದುಂಬೆ ಅವು ಇಂಕ್ಲಿ ಎಲ್ಲಿ ಇತ್ತಗೆ ಅಪ್ಪ ಇಂಕ್ಲ ಅಪ್ಪ ಬಂದ್ಪೇದಿರು ಇಂಚ ಇಂಚ ಪೊಲೀಸ್ ತಗ್ಲು ಬರ್ಪೇದಿರಂದು ಇಂಕ್ಲಿ ಅಪ್ಪ ಗೊತ್ತೆರಿಪ್ಪೇಜ್ ಸರಿ ಅಂಚ ಅಪ್ಪಂಗನೇ ಅಕ್ಲಿ ಕೆರ್ನಂಗ್ಲ ಅಕ್ಲ ಮಿತ್ತು ಅಂಚ ಅಪ್ಪಂಗನೇ ಮಸ್ತ್ ಮಾಂತೇರಿಗಳು ಒಂಥರ ಎಡ್ಡೆ ಒಪಿನಿಯನ್ ಇಜ್ಜಿ ಅಂಚೆ ಎಂಕ್ಲೆಗ್ಲ ಇಜ್ಜಿ ಎಂಕ್ಲ ಅಂಚೆ ಎಂಕ್ಲ ಆತಗಿತ್ತ ಅಂಚಿನ ದೆಕ್ಕ ಪುರಂಬಿ ಪೋಪನೆ ಇತ್ತ ಆಕ್ಲಿನ ಅಕ್ಲಿನ ಕ್ರೂರ ತನಗೆ ಎಂಕ್ಲ ಕ್ರೂರ ತನ ಮನ್ಕೊಂಡು ಅಂಚೆ ಪೋಪನೆ ಹಿಂಬಿ ಎತ್ತು ಬೇಪಲ್ಲ ಶಾಂತಡು ಭಜನೆ ಪುರ ಬೋಯಿನ ಅಕ್ಲಿ ಚೂರು ಮೆಂಟಲಿ ಅದ್ರ ಶಾಂತ ಇಪ್ಪೇರೆ ಹಿಂಕ ಅಲ್ಲಿ ಬಾಲೆ ಕತ್ತಲಣ ಫೋನ್ ಮಂತಲ್ಲ ಬಲೆ ಆಂಟಿ ಅಪ್ಪಗದಾಯ್ತನ ಆತನ ಏರ ಮಂತೇರ ಅಂಟಿಂದು ಯಾನು ಇನ್ನಿ ಓಲೋ ಬೇತದಾಯ್ತನ ತತ್ ದಿಂಕ್ ಬತ್ನಾದಿ ಪಂಡ ಇಟ್ಟು ನಾವು ಕುದರ್ ಬತ್ತಜ್ಜಿ ನಂಬರ್ ಮಾತ್ರ ಬತ್ತನ ಅಂಚ ಅನ್ನ ಕನ್ಫರ್ಮ್ ಅನ್ಪೇರ ದುಂಬಿ ಯಾನು ಬೇರೆ ಕಾಲ್ ಮಂತೆ ಅಮ್ಮ ಪರಿಸ್ಥಿತಿ ಯಾವ ಹೇತು ಯಾಕಂದ್ರೆ ಮೆಂಟಲ್ ಅದು ವೀಕ್ ಆಗಿರು ಪಂಡ ಆಕ್ಲಿ ಮಸ್ತ್ ಟಾರ್ಚರ್ ಕೊರೊಂದಿತ್ತೇರಿ ಜೋಕ್ಲಿ ಎಲ್ಲ ಪನ್ಪಿದೀಗ ದುಂಬಿ ಆಯ್ ಪನ್ಪಿದೆ ನಾನು ದೆಪ್ಪೆ ದೆಪ್ಪೆಂದೇ ಓಲ್ಲ ಪನ್ನ ಪೊಲೀಸ್ ತಗ್ಲು ಇದ್ರಲ್ಲ ದುಂಬ ಪಂತೆಗೆ ನಾನು ತೂ ಅನ್ಬೇ ಅಂದ್ರೆ ಅಂಚೆ ಅವರ ಪೊಲೀಸ್ ತಗ್ಲು ಪಂಡದಿತ್ತೇರಿಗೆ ಪಂಡ ಆಯನ ದಿಕ್ಕು ಪೋರ್ಚಿನಿಕ್ಲ ಆಯ್ದು ಒಯ್ಕ್ಲ ಏಸುನ ಎತ್ತ ಅಂದ್ರೆ ಅವು ಎಂಕ್ಲವೇ ಅಗರ್ ಎಂಕ್ಲ ರಬ್ಬರ್ ತೋಟ ಅಲ್ಪ ಉಂಟು ಚೂರು ಮಸ್ತ್ ಆಕಾರಕ್ಕೆ ಆಡಿಗೆ ದುಂಬಿಡ್ದೆ ಸಾದಿ ಹಾ ಅವೇ ಸಾದಿ ಅಕ್ಲ ಇಟ್ಟೇನೆ ದುಂಬು ಪೋಪೇದೆ ಎಂಕಲ್ಲ ಮಾಂತೇರ್ಲ ಇಟ್ಟೇನೆ ಪೊಪ್ಪನ ಎರಡೇ ಮುಟ್ಟ ಗಾಡಿ ಬರ್ಪುಜಿ ಅಕ್ಲಿ ತುಂಬು ನಾನು ಅವಂಡ ರೋಡ್ ಎಂಕ್ಲಿಗೆ ಅವ ಇಟ್ಟ ಅಕ್ಲಿ ಇದಲ್ಲ ಅಂದು ಇಚ್ಚಿ ಮಲ್ತ ಕೊರೋಡ್ ಒಂದು ಅವ್ರ ಅಕ್ಲಿ ಜಗಳ ಮಂತೇರಿಗೆ ಬತ್ತದು ಅಪ್ಪಗ ಆಯ್ ಮರ್ಮ ಇಲ್ಲ ಬತ್ತಿಗೆ ಅಕ್ಲಿನ ಆಯ್ಲ ಬತ್ತದಿಗೆ ಮುಳ್ಳು ಅಪ್ಪಗ ಮುಕ್ಳು ಪೂರ ಆಯ್ನ ದಾನೆ ಮಲ್ತೀರಿ ಅಕ್ಲಿಗೆ ಹೋರಾಟಕ್ಕೂ ಪೋಯ್ಚೀರಿ ಒಂದು ಜಗಳ ಮನ್ಪರ ಪೋಯ್ಚೀರಿ ಮುಕ್ಳು ಕಾನೂನಾತ್ಮಕ ಅಂದ್ರೆ ಪಂಚಾಯತ್ ಪೂರ ತೆರಿಪ್ಪಾಯಿರಿಗೆ ತೆರಿಪ್ಪಾದ ಪೂರ ಪೋದಾನಾಗ ಅವು ಸಾದಿ ಉಂಬಿಡ್ದು ಅಗ್ಗಾರ ಮಾತ್ರ ಅವು ರೋಡ್ಗೊಂದು ಇಜ್ಜಿ ಆ ಪೂಜಿ ಅಪ್ಪಲ್ಲ ಅಂದ್ರೆ ಅಂತೇರಿ ಅಂಚೆ ಪೂರ ಅಕ್ಲಿಗೆ ಅವು ಪೂರ ಒಂಥರ ಒಂದು ಇಪ್ಪು ಒಂದು ರೋಡು ಕೊರೋಡು ಒಂದು ಮಂಡದು ಅಕ್ಲಿ ಮಸ್ತ್ ಮನ್ ಹೋರಾಟ ಮಂತೀರಿ
ಅವು ಮುಕ್ಕಳು ದಾನ ಅಂತಾರೆ ಅಯ್ಯ ಇಂಚ ಪಂಚಾಯತ್ಗೆ ಬೋದು ಬರ ತೆರಿಪ್ಪದೆ ಆನಾಗ ಅಕ್ಕಳು ಮಾತ್ರ ಕಂಡಿರ್ಗೆ ಅವು ಇಜ್ಜಾಯ್ಟು ಮಾಡಿರ್ಗೆ ಅವು ಆಡಿಗೆ ಮುಗಿಂಡು ಮುಗಿಲ್ ಬಕ್ಕ ಅಭಿಷೇಕ ಹೋಯ್ಜೇರು ಅಕ್ಕಳಿಗೆ ಉಲ ಹಿಡ್ದು ಇಂಟ್ಲವಾ ಇಂಟ್ಲೇ ಸುಮಾರು ಜಾಗ ಉಂಟಪ್ಪ ಒಂದು ಮೂಜೆ ಅಕ್ಕಳ ಅಪೋಸಿಟ್ ಇಂಕ್ಲ ಹಾಂ ಇಂಕ್ಲ ಜಾಗ ಇದ್ದರಿಗೆ ಅಕ್ಕಳ ಅನ್ನಿ ದಾಸಪ್ಪ ಅಂದಿರ ಅಕ್ಕಳಿಗೆ ಈ ಬಟರ್ನ ಜಾಗದ ಅಪೋಸಿಟ್ ಅಕ್ಕಳ ಜಾಗ ಸಾಧಿ ಉಂಟು ಅಕ್ಕಳ ಬಟರ್ ನೆಡೆ ಪೇರು ಅಕ್ಕಳಿ ರೋಡ್ ಬರ್ಪುಣ ಅಂಚಿರ್ತು ರೋಡ್ ಬರ್ಪುಣ ಉಂಟು ಅಕ್ಕಳಿ 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 ಇಡ್ಡಿತ್ತು ಗಾಡಿ ರೋಡ್ ಕೊರೋನಿ ಅಕ್ಕಳ ಜಾಗ ಡೈರೆಕ್ಟ್ ರೋಡ್ ಮಲ್ಪುಣ ಅವಕಾಶ ಉಂಟು ಹಾಂ ಹಾಂ ರೋಡ್ ಅಕ್ಕಳ ಅವಕಾಶ ಅಕ್ಕಳ ಕೊರಿಯರ್ನ ಉಂಟು ಆದ ಜಗಳ ಅಂಡಲ್ಲ ಓಯ್ ಇಂಚ ಈನ ಇವತ್ತೊಂಜಿ ಆಂಚ ಕೊಚ್ಚಿದ ಕೇರೋಡು ನಿಜ ಅಂಡತ್ತೆ ಅಪಗ ನಾನು ನ್ಯಾ ಏರು ಮುಕ್ಕಳಿಗೆ ಏರು ಎಂಕ್ಳಿಗೆ ಇತ್ತು ಬೇಜಾರಾವುದು ಏರು ಮುಕ್ಕಳಿಗೆ ಅಪ್ಪ ನಾನು ಎಲ್ಲ ಜೋಕ್ಲಿ ನಡಪರು ಉಡುವೀರ ಜೋಕ್ಲೆಲ್ಲ ಬಿಡಾಯಿರು ಪರಬೇರೆಗೆ ಅಂತ ಆಪಜಿಂದ ಗೊತ್ತುಂಡತ್ತ ಇದಕ್ಕೆ ನ್ಯಾಯ ಬೋಡು ಐದು ಉಂಬಲ ಅಕ್ಕಳ ಅಪ್ಪನ ಅಕ್ಕಳ ಅಕ್ಕಳ ಅಮ್ಮೇರಣ್ ಕೇರ್ದು ಪುರ ಪಿದೈವತ್ತು ಗೊತ್ತುಂಡ ಪೂರ ಮೂಲದಲ್ಲಿ ಪೂರ ಗೊತ್ತುಂಡು ಎಂಕ್ಳು ಮಾತ್ರ ಮನ್ಪುನ ಎತ್ತು ಅಕ್ಕಳ ರಾಜರಸೋದು ಬರ್ತಾನೆ ಅಕ್ಕಳಿ ಹಾಕದ ಹೇಗಿರ್ತೀರ ಮನ್ಪೇಡಿಯರ್ಗೆ ಅಕ್ಕಳ ಇಲ್ಲೇ ಇತ್ತು ಅಂದ್ರೆ ಈತು ಪುರದಕ್ಕೆ ಪೋವಿರೋದು ಇಂಕ್ಲೆ ಎನ್ನು ತಿಜ್ಜಣ ಮುಕ್ಕಳು ಎಡ್ಡಿಡಿತ್ತೇರು ಫಂಕ್ಷನ್ ಹಾಕ್ಲಲ್ಲ ಅಂಡ್ಲ ಮುಕ್ಕಳು ಅಡಿಗೆ ಸಮೇತ ಹೋತಿಂಬಿ ಹಾಂ ಅಂಡ್ ಅಕ್ಕಲೇ ಇಂದು ಮಾಲ್ತಾನೆ ಮುಕ್ಕಳ ಇಂದು ಇಂಚು ಬಂದೇವು ಈ ಜಾಗನ ಬಟ್ರನ್ನ ಅಕ್ಕಳು ದೆತ್ತೊನ್ನ ದೆತ್ತೊನ್ನ ಹಿಡಿದು ಅಕ್ಕಳು ತಾನೆ ಮಾಡ್ತೇನೆ ಮರಣ ಪೂರ ಕಡ್ತದೆ ಯಾಗಾರದು ಪಾಡಿ ಅಕ್ಕಳು ದೆತ್ತು ನಿಜ ಅಕ್ಕಳು ಏ ಪೊಲ ಮುಳಿ ಇಜ್ಜರತ್ತೆ ಮಸ್ತ್ ಸರ್ತಿ ಪಂಡೇರಿಗೆ ದೆಪ್ಪಲೆ ಎಂದು ಅಕ್ಕಳ ಬಂತೀರ ಅಕ್ಕಳು ದೆತ್ತ ಜೀವ ಅಕ್ಕಳಿಗೆ ವೈರತ್ತ ಎಂಕ್ಳಡ ಮುಕ್ಕಳು ದೆಪ್ಪರ ವೈಜರ ಎಂಕ್ಳದಾಯ ದೆಪ್ಪಡು ಅಕ್ಕಳ ಹತ್ತ ಪಾಡ್ದನ ಇನ್ನು ಇದೇ ವಿಚಾರದಲ್ಲಿ ದ್ವೇಷಕಾರ್ತ ಇದ್ದ ಹರೀಶ ರಮೇಶ್ ಗೌಡರನ್ನ ಕೊಲ್ಲಲು ಮುಂದಾಗಿದ್ದ. ನವೆಂಬರ್ 8ರಂದು ರಾತ್ರಿ 7ರ ಸುಮಾರಿಗೆ ರಮೇಶ ಗೌಡರು ಪೆರ್ಲ ದೇವಸ್ಥಾನದಲ್ಲಿ ನಡೆಯುವ ವಾರದ ಭಜನೆಗೆಂದು ತನ್ನ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ತನ್ನ ಮನೆಯಿಂದ ಸುಮಾರು 500 ಮೀಟರ್ ದೂರದಲ್ಲಿ ದೇವಸ್ಥಾನಕ್ಕೆ ತಿರುವು ತೆಗೆದುಕೊಳ್ಳುವ ಜಾಗದಲ್ಲಿ ಆರೋಪಿ ಹರೀಶ ಹಾಗೂ ಇನ್ನಿಬ್ಬರು ಕಾದು ಕುಳಿತಿದ್ದು ಇವರ ಬೈಕ್ಗೆ ಅಡ್ಡ ಹೋಗಿ ರಮೇಶ್ ಅವರಿಗೆ ಕತ್ತಿಯಿಂದ ಕಡಿದಿದ್ದಾರೆ. ಈ ಸಂದರ್ಭ ಬೈಕ್ ಪಲ್ಟಿಯಾಗಿದ್ದು ಜೀವ ರಕ್ಷಣೆಗೆಂದು ಮತ್ತೊಂದು ದಾರಿಯಲ್ಲಿ ರಮೇಶ್ ಗೌಡರು ಓಡಿ ಹೋಗಿದ್ದಾರೆ. ಆಗ ಬೆನ್ನಟ್ಟಿದ ಆರೋಪಿಗಳು ಸಮೀಪದಲ್ಲಿರುವ ಕುಸುಮ ಎಂಬವರ ಮನೆ ಸಮೀಪ ರಮೇಶ್ರನ್ನ ಭೀಕರವಾಗಿ ಕತ್ತಿಯಿಂದ ಕಡಿದು ಕೊಲೆಗೈದು ಪರಾರಿಯಾಗಿದ್ದಾರೆ. ರಮೇಶ್ ಅವರ ಬೊಬ್ಬೆ ಕೇಳಿ ಅವರ ಪತ್ನಿ ಸ್ಥಳಕ್ಕೆ ಓಡಿ ಬಂದರಾದರೂ ಆ ವೇಳೆಗೆ ರಮೇಶ್ರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದರು. ರಮೇಶ್ ಅವರ ಬೈಕ್ ಒಂದು ಕಡೆ ಬಿದ್ದಿದ್ದರೆ ಮೃತದೇಹ ಇನ್ನೊಂದು ಕಡೆಗೆ ಬಿದ್ದಿತ್ತು. ಇದು ಘಟನೆಯ ಭೀಕರತೆಗೆ ಸಾಕ್ಷಿ ನುಡಿತಾ ಇತ್ತು. ಕೊಲೆಯಾದ ರಮೇಶ್ ಗೌಡ ಅವರು ಸಜ್ಜನ ವ್ಯಕ್ತಿಯಾಗಿದ್ದು ಉತ್ತಮ ಭಜನಾ ಸಂಘಟಕರಾಗಿದ್ದರು. ಗೋಳಿತೊಟ್ಟು ವಲಯ ಭಜನಾ ಪರಿಷತ್ ಅಧ್ಯಕ್ಷರಾಗಿ, ಆಲಂತಾಯ ಪೆರ್ಲ ಶ್ರೀ ಷಣ್ಮುಖ ಭಜನಾ ಮಂಡಳಿಯ ಅಧ್ಯಕ್ಷರಾಗಿ, ಒಕ್ಕಲಿಗೌಡ ಸೇವಾ ಸಂಘದ ಆಲಂತಾಯ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೂ ಅಲ್ಲದೆ ಪೆರ್ಲ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ತಂದೆ ವೆಂಕಪ್ಪಗೌಡ, ತಾಯಿ ದೇಜಮ್ಮ, ಪತ್ನಿ ಗೀತಾ ಹಾಗೂ ಓರ್ವ ಪುತ್ರಿ ಜೊತೆಗೆ ಸಹೋದರಿಯೋರ್ವರನ್ನು ರಮೇಶ ಗೌಡರು ಅಗಲಿದ್ದಾರೆ. ಮನೆಯ ಆಧಾರ ಸ್ತಂಭವನ್ನೇ ಕುಟುಂಬ ಕಳೆದುಕೊಂಡು ರೋಧಿಸ್ತಾ ಇದೆ. ನಾವು ಒಂದೇ ಫ್ಯಾಮಿಲಿಯವರು ನಾವು. ಓಕೆ, ನನಗೆ ಅವರ ಅಣ್ಣ ಆಗಬೇಕು ವೆಂಕಪ್ಪಗೌಡರು. ಅವ್ರು ತೀರ್ಕೊಂಡವ ಅಣ್ಣನ ಮಗ. ನಾನು ಬಾಲಕೃಷ್ಣ ಬಳ್ಳೇರಿ ಅಂತ. ನನ್ನ ಮನೆ ನುಂಜಿ ಬಾಳುತ್ತಿಲ್ಲ. ನಾವು ಯಾವಾಗಲೂ ನಮ್ಮ ದೈವದ ಕಾರ್ಯ ಎಲ್ಲ ಬಂದಾಗ ಒಟ್ಟಿಗೆ ಸೇರುವವರು. ಹಾಗಾಗಿ ಭಾಳ ಆತ್ಮೀಯತೆ ಇತ್ತು ನಮಗೆ. ಇದು ಆದ ಕೂಡಲೇ ನಮಗೆ ತಿಳಿಸಿದ್ದಾರೆ. ಇದು ಈ ಹಿಂದೆ ಕೂಡ ಅವನಿಂದ ಆಗಾಗ ಕೆಲವು ತೊಂದರೆಗಳು ಆಗದನ್ನು, ಮತ್ತು ಇತ್ತೀಚೆಗೆ ಒಂದೆರಡು ತಿಂಗಳ ಹಿಂದೆ ಅಲ್ಲಿ ರಬ್ಬರ್ ಟಾಪಿಂಗ್ ಮಾಡುವ ಹೊತ್ತಿಗೆ ಅವ ಶೂಟ್ ಮಾಡಿದ್ದಂತೆ. ಹಾಗೆ ಅದನ್ನು ಅವರು ಇವರ ಸಂಬಂಧಿಕರೊಬ್ಬರು ಪೊಲೀಸರು ಇದ್ದಾರೆ. ಅವರು ಈಗ ಸುಬ್ರಹ್ಮಣ್ಯದಲ್ಲಿದ್ದಾರೆ ಸೀತಾರಾಮಗೌಡರು. ಅವರಿಗೆ ಬಾಯಿ ಮುಖೇನ ಹೇಳಿದ್ದಾರೆ ಈ ರೀತಿ ಅಂತೇಳಿ. ಕಂಪ್ಲೇಂಟ್ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಲ್ಲ. ಅದಕ್ಕೆ ಮೊದಲು ಸುಮಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕೂಡ ನನ್ನಲ್ಲಿ ಕೂಡ ಆಗಾಗ ಈ ವಿಚಾರಗಳನ್ನು ಹೇಳ್ತಿದ್ದರು. ನಾನು ಇತ್ತೀಚೆಗೆ ಒಮ್ಮೆ ಯಾರಿಗಾದರೂ ನಮ್ಮ ಗ್ರಾಮಸ್ಥರಿಗೆ, ಹಿರಿಯರಿಗೆ, ಪಂಚಾಯತ್ನವರಿಗೆ ಯಾರಾದರೂ ಹೇಳಿ ಅದನ್ನು ಒಂದು ತೀರ್ಮಾನ ಮಾಡಿಕೊಳ್ಳಿ, ಸಿವಿಲ್ ಮ್ಯಾಟ್ರ್ ಅಲ್ವಾ, ಈ ಗಲಾಟೆ ಎಲ್ಲ ಬೇಡ, ಮಾಡ್ಕೊಳ್ಬೇಡಿ ಅಂತ. ಆದರೂ ಅವ ಆಗಾಗ ಮತ್ತೆ ಅವನ ಮನೆಗೆ ರೋಡು ಕೇಳ್ತಾ ಇರೋದಲ್ಲ ಇದು
ಅವನ ಎಲ್ಲ ಒಂದು ಜಾಗ ಇದೆ ಅದಕ್ಕೂ ದಾರಿ ಕೊಟ್ಟಿದ್ದಾರೆ ಇವರು, ಇವರ ಜಾಗದಲ್ಲಿ ದಾರಿ ಕೊಟ್ಟಿದ್ದಾರೆ. ಆದರೂ ಕೂಡ ಕೊಂದುಬಿಟ್ಟ, ಕೊಲೆಯೇ ಮಾಡಿಬಿಟ್ಟ. ಅವನ ಜೊತೆಗಾರರು ಯಾರು ಇದ್ದಾರಂತೆ, ಎಷ್ಟೋ ಇವಳು ಓಡಿ ಹೋಗುವಾಗ ಬೊಬ್ಬೆಗಳು ಓಡಿ ಹೋಗುವಾಗ ಅವರು ಬಿಟ್ಟು ಓಡಿದ್ದಾರೆ. ಈ ಮನೆ ಮಗ ಒಬ್ಬನೇ ಮಗ, ರಮೇಶ ಅನ್ನುವ ವೆಂಕಪ್ಪ ಗೌಡರಿಗೆ ಒಬ್ಬನೇ ಮಗ. ಅವನಿಗೆ ಮದುವೆಯಾಗಿ ಎರಡು ಸಣ್ಣ ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು, ಸಣ್ಣ ಮಕ್ಕಳಿದ್ದಾರೆ. ಈ ಮನೆಯ ಅವರು ಕೂಡ ಆರೋಗ್ಯ ಸರಿಯಿಲ್ಲ, ವೆಂಕಪ್ಪ ಗೌಡರ ಆರೋಗ್ಯ ಕೂಡ, ಅವರು ಕೂಡ ಈಗ ಪೇಷಂಟ್. ಒಂದು ಮನೆಯ ಆಧಾರವೇ ಹೋಯಿತು, ಭಾಳ ದುಃಖದ ವಿಚಾರ ಇದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ತಪ್ಪು ಒಂದು ಯಾರು ಏನೇ ತಪ್ಪು ಮಾಡಿದರೂ ಕೂಡ ಕೊಲೆ ಮಾಡೋದು ಅದಕ್ಕೆ ಪರಿಹಾರ ಅಲ್ಲ. ಕೊಲೆ ಮಾಡಿದವನಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಸರಿಯಾದ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ತಮ್ಮ ಮುಖೇನ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ಈ ಸಮಾಜದಲ್ಲಿ ನಡೆದಂಥ ಒಂದು ಈ ಹೀನ ಘಟನೆಗೆ ನಮ್ಮೊಂದು ಧ್ವಜಕರ ಪರವಾಗಿ ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾವುದೇ ವಿಚಾರಕ್ಕೂ ಕೊಲೆಯೇ ಒಂದು ಪರಿಹಾರ ಅಲ್ಲ. ಶ್ರೀಯುತ ರಮೇಶ್ ಅವರು ಈ ಭಾಗದಲ್ಲಿ ಒಂದಷ್ಟು ಮಕ್ಕಳನ್ನು ಜೊತೆ ಸೇರಿಸಿಕೊಂಡು ಆ ಮಕ್ಕಳಿಗೆ ನಮ್ಮೊಂದು ಸಂಸ್ಕಾರ ದೊರೀಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಶ್ರೀ ಷಣ್ಮುಖ ಭಜನಾ ಮಂಡಳಿ ಅನ್ನುವಂಥ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಕಳೆದ 3 ವರ್ಷಗಳಿಂದ ಇಲ್ಲಿ ಆ ಮಕ್ಕಳಿಂದ ಷಣ್ಮುಖ ದೇವಸ್ಥಾನದಲ್ಲಿ ಭಜನಾ ಸೇವೆಯನ್ನು ನೀಡ್ತಾ ಇರುವಂಥವರು. ನಾನು ಆ ತಂಡಕ್ಕೆ ಕುಣಿತ ಭಜನಾ ತರಬೇತಿಗಾಗಿ ಅಂದಿನಿಂದ ಇಂದಿನವರೆಗೂ ಬರ್ತಾ ಇರುವಂಥವನು. ಹಾಗಾಗಿ ರಮೇಶ್ ಅವರನ್ನು ತುಂಬ ಹತ್ತಿರದಿಂದ ಬಲ್ಲವನು ಮತ್ತು ಒಂದಷ್ಟು ಆತ್ಮೀಯತೆಯಿಂದ ಇದ್ದವನು ಕೂಡ ಹೌದು. ಯಾವುದೇ ಒಂದು ಮಕ್ಕಳಿಗೆ ಬೇಸರ ಆಗೋ ರೀತಿಯಲ್ಲಿ ನಡ್ಕೊಂಡವರಲ್ಲ, ಅಥವಾ ಯಾರನ್ನು ಕೂಡ ಸಣ್ಣ ಮಕ್ಕಳನ್ನು ಕೂಡ ಗೌರವದಿಂದಲೇ ಕರೆಯುವಂಥ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಅವರ ಮನಸ್ಸಲ್ಲಿದ್ದದ್ದು ಮಕ್ಕಳಲ್ಲಿ ಸನಾತನ ಜಾಗೃತಿ ಬೆಳೀಬೇಕು, ಮಕ್ಕಳು ತಮ್ಮ ಹೆತ್ತವರಿಗೆ ಗೌರವ ಕೊಡುವಂಥವರಾಗಬೇಕು ಅನ್ನುವಂಥ ಒಂದು ದೊಡ್ಡ ಕನಸನ್ನು ಇಟ್ಕೊಂಡವರು. ಮತ್ತು ತನ್ನೊಂದು ಸ್ವಂತ ಖರ್ಚಿನಿಂದ ಈ ಒಂದು ಭಜನಾ ಮಂಡಳಿಯನ್ನು ಮುನ್ನಡೆಸ್ತಾ ಇದ್ದವರು. ಅವರ ಈ ಒಂದು ದುರಂತ ಸಾವು ಷಣ್ಮುಖ ಭಜನಾ ಮಂಡಳಿಗೆ ಒಂದು ದೊಡ್ಡ ನಷ್ಟ, ಜೊತೆಯಲ್ಲಿ ಯಾರು ಸನಾತನವಾಗಿ ಅಥವಾ ನಮ್ಮ ಸಂಸ್ಕೃತಿಯನ್ನು ತಮ್ಮ ಮಕ್ಕಳಲ್ಲಿ ಬೆಳೆಸಬೇಕನ್ನುವಂಥ ಒಂದು ದೂರದೃಷ್ಟಿತ್ವವನ್ನು ಹೊಂದಿಕೊಂಡು ಸಮಾಜಮುಖಿಯಾಗಿ ಎಲ್ಲರನ್ನು ಒಗ್ಗೂಡಿಸುವಂಥ ಕಾರ್ಯವನ್ನು ಮಾಡ್ತಿರೋರ ಮೇಲೆ ಈ ರೀತಿಯ ಘಟನೆಗಳಾದಾಗ ಅದನ್ನು ಅರಗಿಸಿಕೊಳ್ಳಿಕ್ಕೆ ಒಂದಷ್ಟು ಕಷ್ಟ ಆಗ್ತದೆ. ಇನ್ನು ಘಟನೆಯ ಬಗ್ಗೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಯತೀಶನ್, ವೃತ್ತ ನಿರೀಕ್ಷಕ ರವಿ ಬಿಎಸ್, ಉಪ್ಪಿನಂಗಡಿ ಪೊಲೀಸ್ ಉಪನಿರೀಕ್ಷಕ ಅವಿನಾಶ್ ಗೌಡ, ನೆಲ್ಯಾಡಿ ಹೊರಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ. ಆರೋಪಿಗಳ ಬಂಧನದತ್ತ ಪೊಲೀಸರ ಕಾರ್ಯಾಚರಣೆಯು ಮುಂದುವರೆದಿದೆ. ಈ ದಿನ ಸಂಜೆ ಸುಮಾರು 6 ಗಂಟೆ 6:30 ಅಷ್ಟರಲ್ಲಿ ಉಪ್ಪಿನಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿ ಆಲಂತೆ ಎಂಬಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಒಂದು 46 ವರ್ಷ ಆಲಂತೆ ನಿವಾಸಿಯಾಗಿದ್ದು ಅವನನ್ನು ಇದೇ ಗ್ರಾಮದ ಮತ್ತೊಬ್ಬ ವ್ಯಕ್ತಿ ಮತ್ತು ಅವನ ಜೊತೆ ಕೆಲವರು ಸೇರಿಕೊಂಡು ಮಾರಕಾಸ್ತ್ರಗಳಿಂದ ಹೊಡೆದು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂಥೇಳಿ ನಮಗೆ ಮಾಹಿತಿ ಬಂದ ಮೇರೆಗೆ ಇಲ್ಲಿ ಬಂದು ನೋಡಿದಾಗ ಆ ವ್ಯಕ್ತಿ ಇಲ್ಲೇ ಸ್ಪಾಟಲ್ಲೇ ಅಸುನಿದ್ದಾನೆ. ಮತ್ತು ಇದಕ್ಕೆ ಕಾರಣ ಏನಂತೇಳಿ ಬಂದಾಗ ಇಲ್ಲ, ಪಕ್ಕದ ಮನೆಯ ನಿವಾಸಿಗಳಿಗೂ ಇವ್ರಿಗೂ ಸ್ವಲ್ಪ ಈ ಹಿಂದೆ ಏನಾದ್ರು ಸ್ವಲ್ಪ ಸಿವಿಲ್ ಡಿಸ್ಪ್ಯೂಟ್ ಇತ್ತು ಮತ್ತು ಆಗಾಗ ಸ್ವಲ್ಪ ತಕರಾರುಗಳು ತಂಟೆಗಳು ನಡೀತಾ ಇತ್ತು. ಹಾಗಾಗಿ ಇವತ್ತು ಕೂಡ ಮಧ್ಯಾಹ್ನ ಒಂದು ಮರ ಬಿದ್ದಿರೋ ವಿಚಾರವಾಗಿ ಒಂದು ಗಲಾಟೆ ಆಗಿದೆ. ಆ ಗಲಾಟೆ ಮುಗಿದು ನಂತರ ಸಂಜೆ ಏನೀಗ ಮೃತ ವ್ಯಕ್ತಿ ಇದ್ದಾನೆ ಆತ ಸಂಜೆ ಬೈಕ್ನಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಕಾದು ಅವನಿಗೆ ಹೊಡೆದು ಕೊಲೆ ಮಾಡಿದ್ದಾರೆ ಅಂತೇಳಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಆಧಾರದ ಮೇಲೆ ನಾವೊಂದು FIR ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಮತ್ತು ತನಿಖೆಯನ್ನು ಈಗ ತಾನೇ ಶುರು ಮಾಡಿದ್ದೀವಿ. ಆರೋಪಿಗಳನ್ನು ಪತ್ತೆ ಹಚ್ಚೋ ಕ್ರಮ ಕೂಡ ಸೈಮಲ್ಟೇನಿಯಸ್ಲಿ ಜರುಗ್ತಾ ಇದೆ. ಓಕೆ ಸರ್, ಈಗ ಆರೋಪಿಗಳು ನಾಪತ್ತೆ ಆಗಿದೆ? ಅಲ್ಲ, ಆರೋಪಿಗಳು ಸದ್ಯಕ್ಕೆ ನಾಪತ್ತೆ ಆಗಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಹಿಡಿದು ಏನು ಕಾನೂನು ರೀತಿ ಕ್ರಮ ತಗೊಳ್ಬೇಕು ತಗೊಳ್ತೀವಿ. ಈ ಮೂಲಕ ಇಡೀ ಘಟನೆ ಎಲ್ಲರಲ್ಲೂ ದಿಗ್ಭ್ರಮೆ ಮೂಡಿಸಿದೆ. ಆರೋಪಿಗಳನ್ನು ಶೀಘ್ರವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವ ಆಗ್ರಹವು ಗ್ರಾಮಸ್ಥರಿಂದ ವ್ಯಕ್ತವಾಗಿದೆ. ಈ ಮೂಲಕ ಜನತೆಯಲ್ಲಿ ಉಂಟಾಗಿರುವ ಭಯ ಭೀತಿಯನ್ನು ದೂರ ಮಾಡಬೇಕಾದ ಜವಾಬ್ದಾರಿ ಪೊಲೀಸರ ಮೇಲಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.